ಸ್ನೇಹಿತರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಕರುಣಾಳು ಎಡೆಯೂರು ವಾಸ ಸಿದ್ಧಲಿಂಗೇಶ ಪರೆಯೋ ಪರಮೇಶ ದೇವಾದಿದೇವ ಎಂಬ ಹಾಡು ಬಹುತೇಕರು ಈ ಕರುನಾಡಿನಲ್ಲಿ ಕೇಳಿರಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಆ ಗೀತೆಯು ಯಡಿಯೂರಿನಲ್ಲಿ ನೆಲೆಸಿರುವ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದೆ. ಬನ್ನಿ ವೀಕ್ಷಕರೇ, ನಮ್ಮ ಇಂದಿನ ವಿಡಿಯೋದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಭಕ್ತಾದಿಗಳನ್ನು ಆಕರ್ಷಿಸುತ್ತಿರುವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿಧಾನದ ಬಗ್ಗೆ ಕುತೂಹಲ ಭರಿತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಯಡಿಯೂರು ಇದು ಕುಣಿಗಲ್ ಸಮೀಪದಲ್ಲಿರುವ ಶಿಂಷಾ ನದಿಯ ದಂಡೆಯ ಮೇಲಿರುವ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಊರಿಗೆ ಪ್ರಾಶಸ್ತ್ಯ ದೊರೆತಿರುವುದು ಇಲ್ಲಿರುವ ಸಿದ್ಧಲಿಂಗೇಶ್ವರ ಗದ್ದುಗೆಯಿಂದಲೇ. ಎಲ್ಲ ಜಾತಿ ಮತ ಪಂಗಡದವರು ಪೂಜಿಸುವ 15ನೇ ಶತಮಾನದ ಪವಾಡ ಪುರುಷ, ವಚನಕಾರ ಹಾಗೂ ಮಹಾಸಂತರಾದ ಶ್ರೀ ಸಿದ್ಧಲಿಂಗೇಶ್ವರರು ತಪಸ್ಸನ್ನು ಮಾಡಿ ಜೀವಂತ ಯೋಗ ಸಮಾಧಿಯನ್ನು ಹೊಂದಿದ ಸ್ಥಳವೇ ಈ ಯಡಿಯೂರು. ವೀರಶೈವ ಪುರಾಣದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರನ್ನು ನಿರಂಜನ ಗಣೇಶ್ವರನ ಅವತಾರವೆಂದು, ಪರಶಿವನ ಅಪ್ಪಣೆಯಂತೆ ಲೋಕದ ಉದ್ಧಾರಕ್ಕೆಂದೇ ಅವತರಿಸಿದ ಎಂದು ವರ್ಣಿಸಲಾಗಿದೆ. 15ನೇ ಶತಮಾನದಲ್ಲಿಯೇ ಈಗಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಬಸವಣ್ಣ ಅಲ್ಲಮಪ್ರಭು ಅವರುಗಳಿಂದ ಪ್ರಭಾವಿತರಾಗಿ ಗೋಸಲ ಮಠದ ಗುಬ್ಬಿ ಚನ್ನಬಸವೇಶ್ವರ ಯೋಗಿಗಳಿಂದ ದೀಕ್ಷೆಯನ್ನು ಪಡೆಯುತ್ತಾರೆ. ನಂತರ ಬಾಲ್ಯಾವಸ್ಥೆಯಲ್ಲಿಯೇ ದೇಶ ಸಂಚಾರವನ್ನು ಕೈಗೊಂಡು ಬದರಿ, ಕಾಶಿ, ಕೇದಾರ, ಅರುಣಾಚಲ ಹೀಗೆ ಅನೇಕ ಸ್ಥಳಗಳನ್ನು ಸಂಚರಿಸಿ ಅಸಂಖ್ಯಾತ ಪವಾಡಗಳನ್ನು ಮಾಡಿರುತ್ತಾರೆ. ನಂತರ ತುಮಕೂರು ಜಿಲ್ಲೆಯ ಯಡಿಯೂರು ಬಳಿಯೇ ಇರುವ ತಗ್ಗೇರಿ ಎಂಬ ಗ್ರಾಮಕ್ಕೆ ಬಂದು ಊರ ಹೊರಗಿರುವ ತೋಟವೊಂದರಲ್ಲಿ ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ. ತೋಟದಲ್ಲಿ ತಪಸ್ಸನ್ನು ಆಚರಿಸುವುದರಿಂದ ಇವರನ್ನು ತೋಟದ ಸಿದ್ಧಲಿಂಗೇಶ್ವರ, ತೋಟದಪ್ಪ ಅಥವಾ ತೋಂಟದಾರ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಇವರ ನಡತೆ ಹಾಗೂ ಉಪದೇಶಗಳಿಂದ ಅಸಂಖ್ಯಾತ ಭಕ್ತಾದಿಗಳು ಇವರ ಅನುಯಾಯಿಗಳಾಗುತ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರರು ಷಟಸ್ಥಲ ಜ್ಞಾನ ಸಾರಾಮೃತ ಎಂಬ ಗ್ರಂಥವನ್ನು ಬರೆದಿದ್ದು ಅದರಲ್ಲಿ 701 ವಚನಗಳನ್ನು ರಚಿಸಿದ್ದಾರೆ. ಜನರಲ್ಲಿ ಧರ್ಮಶ್ರದ್ಧೆ, ಸಾತ್ವಿಕ ಉತ್ಸಾಹವನ್ನು ಮೂಡುವಂತೆ ಮಾಡಿದವರು. ಕೊನೆಗೆ ಇವರು ಯಡಿಯೂರಿನಲ್ಲೇ ಜೀವಂತ ಗೃಹಪ್ರವೇಶವನ್ನು ಮಾಡುತ್ತಾರೆ. ಗೃಹಪ್ರವೇಶಕ್ಕೆ ಮೊದಲು ತಮ್ಮ ಶಿಷ್ಯನಿಗೆ ಒಂದು ವಿಭೂತಿ ಗಡ್ಡೆಯನ್ನು ಕೊಟ್ಟು ಅದನ್ನು ತಾವು ಪ್ರವೇಶಿಸುವ ಗುಹೆಯ ಮೇಲ್ಭಾಗದಲ್ಲಿ ಸ್ಥಾಪಿಸುವಂತೆ ಹೇಳುತ್ತಾರೆ. ಇಂದಿಗೂ ಯಡಿಯೂರು ಸಿದ್ಧಲಿಂಗೇಶ್ವರರ ಗದ್ದುಗೆ ಮೇಲಿರುವ ಈ ವಿಭೂತಿ ಗಡ್ಡೆಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಶ್ರೀ ಸಿದ್ಧಲಿಂಗೇಶ್ವರರು ಸಮಾಧಿಯಾಗಿ ಸುಮಾರು 500 ವರ್ಷಗಳಾಗಿವೆ. ಆದರೂ ಇಂದಿಗೂ ಇಲ್ಲಿ ಯೋಗ ಸಿದ್ಧಿಯಲ್ಲಿದ್ದುಕೊಂಡು ನಂಬಿ ಬಂದವರನ್ನು ಅನುಗ್ರಹಿಸುತ್ತಿದ್ದಾರೆ ಎಂಬುದು ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ. ಇಂದು ಯಡಿಯೂರಿನಲ್ಲಿ ಇರುವ ಶ್ರೀ ಸಿದ್ಧಲಿಂಗೇಶ್ವರರ ಗದ್ದುಗೆ ಶಿವಭಕ್ತರಿಗೆ ತೀರ್ಥಕ್ಷೇತ್ರವಾಗಿದೆ. ದೇಶ ವಿದೇಶಗಳಿಂದಲೂ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ದ್ರಾವಿಡ ಶಿಲ್ಪಶೈಲಿಯಲ್ಲಿ ನಿರ್ಮಾಣಗೊಂಡ ಈ ದೇವಾಲಯದಲ್ಲಿ ಸಿದ್ಧಲಿಂಗ ಯತಿಗಳ ಜೀವನ ವೃತ್ತಾಂತವನ್ನು, ಪವಾಡವನ್ನು ಸಾರುವ 300ಕ್ಕೂ ಹೆಚ್ಚು ಶಿಲ್ಪಚಿತ್ರಗಳಿವೆ. ಈ ದೇವಸ್ಥಾನದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆಯನ್ನು ಇದರ ಮೇಲೆ ಮೆರವಣಿಗೆಯಲ್ಲಿ ಮಾತ್ರ ಹೊರತರಲಾಗುವ ಒಂದು ಲೋಹದ ಉತ್ಸವ ಮೂರ್ತಿ ಇದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ಉತ್ಸವವು ಜರುಗುತ್ತದೆ. ಯುಗಾದಿ ಹಬ್ಬದ ದಿನ ಇಲ್ಲಿ ಜಾತ್ರಾ ಕಾರ್ಯಕ್ರಮಗಳು ನೆರವೇರುತ್ತವೆ. ಇದೇ ದಿನವೇ ಸಿದ್ಧಲಿಂಗೇಶ್ವರರು ಸಮಾಧಿಯನ್ನು ಹೊಂದಿದ್ದರು ಎನ್ನಲಾಗುತ್ತದೆ. ವಿರತಿಯ ಬಾರ ಶೈವ ದೇನು ಪರ ಶಿವನೇ ನೀನು
ಶಿವರಾತ್ರಿ, ಶ್ರಾವಣ, ಕಾರ್ತಿಕ ಮಾಸದ ಅಮಾವಾಸ್ಯೆಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಕಡೆಯ ಕಾರ್ತಿಕ ಸೋಮವಾರದಂದು ಲಕ್ಷ ದೀಪೋತ್ಸವವನ್ನು ಕೂಡ ಇಲ್ಲಿ ಮಾಡುತ್ತಾರೆ. ಲಕ್ಷ ದೀಪೋತ್ಸವಕ್ಕೆ ಗದಗ ಜಿಲ್ಲೆಯಿಂದ 500 ಮಂದಿ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಪ್ರತಿ ವರ್ಷವೂ ಇಲ್ಲಿಗೆ ಆಗಮಿಸುತ್ತಿರುತ್ತಾರೆ. ಇದು ಸುಮಾರು 25 ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ. ನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಭಕ್ತಾದಿಗಳಿಗೆ ಉಚಿತ ದಾಸೋಹ ವ್ಯವಸ್ಥೆಯು ಕೂಡ ಇರುತ್ತದೆ. ಇಲ್ಲಿ ಸರಳ ವಿವಾಹಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ವಿವಾಹಕ್ಕಾಗಿ ಕಲ್ಯಾಣ ಮಂಟಪದ ವ್ಯವಸ್ಥೆ ಕೂಡ ಇದೆ. ಮುಂಚಿತವಾಗಿಯೇ ಹೆಸರನ್ನು ಇಲ್ಲಿ ನೋಂದಾಯಿಸಬೇಕಾಗುತ್ತದೆ. ಭಕ್ತರ ವಾಸ್ತವ್ಯಕ್ಕಾಗಿ ಕೊಠಡಿಗಳ ಸೌಲಭ್ಯವೂ ಕೂಡ ಇಲ್ಲಿ ದೊರೆಯುತ್ತದೆ. ಯಡಿಯೂರನ್ನು ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹೆದ್ದಾರಿ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಯಡಿಯೂರು ಕ್ಷೇತ್ರವು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಸನ ಮಾರ್ಗವಾಗಿ ಹೋಗುವಾಗ ಬೆಂಗಳೂರು ತುಮಕೂರು ಕುಣಿಗಲ್ ಬೆಳ್ಳೂರು ಕ್ರಾಸ್ಗಳಿಂದಲೂ ಕೂಡ ಇಲ್ಲಿಗೆ ಬಸ್ಗಳ ಸಂಚಾರ ವ್ಯವಸ್ಥೆ ಇರುತ್ತದೆ. ಯಡಿಯೂರು ಕ್ಷೇತ್ರವು ಮಂಗಳೂರಿನಿಂದ 260 ಕಿಲೋಮೀಟರ್, ಬೆಂಗಳೂರಿನಿಂದ 100 ಕಿಲೋಮೀಟರ್, ಆದಿಚುಂಚನಗಿರಿಯಿಂದ 21 ಕಿಲೋಮೀಟರ್, ನೆಲಮಂಗಲದಿಂದ 63 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 393 ಕಿಲೋಮೀಟರ್ ದೂರದಲ್ಲಿದ್ದು ತುಮಕೂರಿನಿಂದ ಬರೀ 60 ಕಿಲೋಮೀಟರ್ ದೂರದಲ್ಲಿದೆ. ಸಕಲ ಭಕ್ತಾದಿಗಳಿಗೂ ಸಿದ್ಧಲಿಂಗೇಶ್ವರರ ಕೃಪಾ ಕಟಾಕ್ಷವು ಸದಾಕಾಲ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಸಿದ್ಧಲಿಂಗೇಶ ಕೊರೆಯೋಹೆ ಪರಮೇಶ ದೇವಾದಿ ದೇವ.